ಆತ್ಮೀಯ ವೃತ್ತಿ ಬಾಂಧವರೇ ಹಾಗೂ ಶಿಕ್ಷಕ ಮಿತ್ರರೇ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮಕ್ಕಳ ಸಾಧನೆನ ಟ್ರ್ಯಾಕ್ ಮಾಡುವುದಕ್ಕಾಗಿ SATS ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಜಾರಿಗೆ ತಂದಿದೆ ಈ ಜಾರಿಗೆ ತಂದಾದ ಮೇಲೆ ಕೆಲವು ವರ್ಷಗಳವರೆಗೆ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೇರವಾಗಿ ನಾವೇ ಯಾವುದೇ ರೀತಿಯಾದ ಅಡೆತಡೆಗಳಿಲ್ಲದೆ ಈ ಸಿಸ್ಟಂನಲ್ಲಿ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಅಪ್ಡೇಟ್ಗಳನ್ನು ಅವರಾಗಲೇ ಕೊಟ್ಟಾಗ ನಾವು ಮಾಡಬೇಕಾಗುತ್ತೆ ಇನ್ನು ಕೆಲವನ್ನು ನಾವು DDPI ಲಾಗಿನ್ಗೆ ಸೆಂಡ್ ಮಾಡಿ ಅಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸಿದಾಗ ಅವರು ಅಪ್ರೂವ್ ಮಾಡಿದ ಮೇಲೆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಬನ್ನಿ ಹಾಗಾದರೆ ಇವತ್ತಿನ ದಿನದಲ್ಲಿ ಈ SATS ನಲ್ಲಿ ಯಾವ ರೀತಿ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದು ಎನ್ನುವುದನ್ನು ಕಲಿಯೋಣ ಅಪ್ಡೇಟ್ ಮಾಡುವುದಕ್ಕಾಗಿ ಮೊದಲಿಗೆ ನಾವು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗಲು ಲಾಗಿನ್ ಪೇಜನ್ನು ಓಪನ್ ಮಾಡಿಕೊಂಡು ಅಲ್ಲಿ ಲಾಗಿನ್ ಡಿಟೇಲ್ಸ್ ಅಂದರೆ ಕ್ರೆಡೆನ್ಶಿಯಲ್ಸ್ ಏನು ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆಯನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಎಂಟರ್ ಕ್ಯಾಪ್ಚರ್ ಇರುತ್ತೆ ಕ್ಯಾಪ್ಚರನ್ನು ನಾವು ಹಾಕಬೇಕಾಗುತ್ತೆ ಹಾಕಿದ ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಲಾಗಿನ್ ಆದ ಮೇಲೆ ನಾವು ಹುಡುಕಬೇಕಾದ ಎರಡು ಮೆನುಗಳನ್ನು ನಿಮಗೆ ಹೇಳ್ತೇನೆ ಮೊದಲನೇ ಮೆನು ಕೆಳಗಡೆ ಇರುತ್ತೆ ಅದು ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇರುತ್ತೆ ಇಲ್ಲಿ ನಮಗೆ ಇರ್ತಕ್ಕಂಥ ಅವಕಾಶ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತಕ್ಕಂಥದ್ದು ಇದು ಒಂದನ್ನು ಬಿಟ್ಟರೆ ಮತ್ತಾವ ವಿಷಯಗಳನ್ನು ಅಥವಾ ಮಾಹಿತಿಯನ್ನು ಮಗುವಿನ ವಿಚಾರದಲ್ಲಿ ಅಪ್ಡೇಟ್ ಮಾಡುವುದಕ್ಕೆ ನಮಗೆ ಆಗುವುದಿಲ್ಲ ಇನ್ನೊಂದು ಅಪ್ಡೇಟ್ ಆಪ್ಷನ್ ಇದೆ ಅದು 1 to 10 ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಬಂದಾಗ ಅಡ್ಮಿಷನ್ ಡೀಟೇಲ್ಸಲ್ಲಿ ಕೆಳಗಡೆ ಬಂದಾಗ ಅಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಸ್ಟೂಡೆಂಟ್ ಅಪ್ಡೇಟ್ ಪರದೆ ತೆರೆದುಕೊಳ್ಳುತ್ತೆ ಅಲ್ಲಿ ನಮಗೆ ಬೇಕಾದ ವಿದ್ಯಾರ್ಥಿಯ ಎನ್ರೋಲ್ಮೆಂಟನ್ನು ಹಾಕಿಕೊಳ್ಳಬಹುದು ಇಲ್ಲ ಅಂದರೆ ನೇರವಾಗಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ವರ್ಷವನ್ನು ಸೆಲೆಕ್ಟ್ ಮಾಡಿ ನಾವು ಸರ್ಚನ್ನು ಕೊಟ್ಟಾದರೆ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಅಂದರೆ 9ನೇ ತರಗತಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಮಾಹಿತಿ ತೆರೆದುಕೊಳ್ಳುತ್ತೆ ಇಲ್ಲಿ ಸಾಮಾನ್ಯವಾಗಿ 10 ವಿದ್ಯಾರ್ಥಿಗಳ ಎಂಟ್ರೀಸನ್ನು ಮಾತ್ರ ಇಲ್ಲಿ ತೋರಿಸುತ್ತೆ ನಾವು ಇನ್ನೂ ಎಲ್ಲ ವಿದ್ಯಾರ್ಥಿಗಳ ಮಾಹಿತಿಯನ್ನು ನೋಡಬೇಕಾಗಿತ್ತಂದರೆ ನಮ್ಮ ವರ್ಗದಲ್ಲಿ ಅಂದರೆ ಶಾಲೆಯ ವರ್ಗದಲ್ಲಿ ಆ ವರ್ಗಕ್ಕೆ ದಾಖಲಾದ ಮಕ್ಕಳ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದೇ ಆದರೆ ಎಲ್ಲ ಮಕ್ಕಳ ಮಾಹಿತಿ ಒಂದೇ ಕಾಲಮ್ನಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಈಗ ಓರ್ವ ವಿದ್ಯಾರ್ಥಿನಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಅಪ್ಡೇಟ್ ಮಾಡಬೇಕಾದ್ರೆ ನಾವಿಲ್ಲಿ ಎನ್ರೋಲ್ಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಎನ್ರೋಲ್ಮೆಂಟ್ ನಂಬರ್ನ ಸೆಲೆಕ್ಟ್ ಮಾಡಿದಾಗ ನಮಗೆ ಅಪ್ಡೇಟ್ ಪರದೆ ತೆರೆದುಕೊಳ್ಳುತ್ತೆ ಇಲ್ಲಿ ಹೈಡ್ ಇರತಕ್ಕಂಥ ಎಲ್ಲ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡೋದಕ್ಕೆ ಆಗುವುದಿಲ್ಲ ಅಂತಕ್ಕಂಥದ್ದು ಓಪನ್ ಇರುವುದು ಮದರ್ ಟಂಗ್ ಇದನ್ನು ಕೂಡ ಅಪ್ಡೇಟ್ ಇಲ್ಲಿ ಮಾಡಬಹುದು ಉಳಿದಂತೆ ವಿದ್ಯಾರ್ಥಿ ಹೆಸರು ತಂದೆ ಹೆಸರು ಮತ್ತು ಅವರ ಅಡ್ಡ ಹೆಸರು ಲಾಸ್ಟ್ ನೇಮನ್ನು ಅಪ್ಡೇಟ್ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ ಈಗಾಗಲೇ ತಮಗೆ ತಿಳಿದ ವಿಷಯ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿತ್ತಪ್ಪ ಅಂದರೆ ನಮಗೆ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ಮಾಡಬೇಕಾಗತ್ತೆ ಇದರ ಜೊತೆಗೆ ಇತ್ತೀಚೆಗೆ ಕೇಳಲ್ಪಟ್ಟ ವಿಷಯ ಏನಪ್ಪ ಅಂತಂದರೆ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡುವಾಗ ಮುಖ್ಯೋಪಾಧ್ಯಾಯರು ಶಾಲೆಯಲ್ಲಿ ಇರತಕ್ಕಂಥ ದಾಖಲಾತಿ ವಹಿ ಅಂದರೆ 1 ನಂಬರ್ ರಿಜಿಸ್ಟರ್ನ ಮಾಹಿತಿಯನ್ನು ನೋಡಿಕೊಂಡು ದೃಢೀಕರಣವನ್ನು ಬರೆದು ಆ ದೃಢೀಕರಣವನ್ನು ಅಪ್ಡೇಟ್ ಮಾಡಿದಾಗ ಮತ್ತು ಅಪ್ಲೋಡ್ ಮಾಡಿದಾಗ ಮಾತ್ರ ಈ ಮಾಹಿತಿ ಅಪ್ಡೇಟ್ ಆಗುತ್ತೆ ಅನ್ನುವ ವಿಚಾರ ಅದು ಬಂದಾಗ ನೋಡುವಂತೆ ಈಗ ಅಪ್ಡೇಟ್ ಡೀಟೇಲ್ಸಲ್ಲಿ ಯಾವ ಯಾವ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಅಂತಕ್ಕಂಥ ಪ್ರಶ್ನೆ ನಿಮ್ಮದಾಗಿದ್ದರೆ ಮುಂದಿನ ವಿಡಿಯೋವನ್ನು ನೋಡಿ ಇಲ್ಲಿ ನಾವು ಡೇಟ್ ಆಫ್ ಬರ್ತ್ ಅನ್ನು ಅಪ್ಡೇಟ್ ಮಾಡಬಹುದು ಅದರ ಜೊತೆಗೆ ಇಲ್ಲಿ ಬ್ಲಡ್ ಗ್ರೂಪನ್ನು ಜೆಂಡರನ್ನು ರಿಲಿಜನನ್ನು ಹಾಗೆಯೇ ಸೋಷಿಯಲ್ ಕ್ಯಾಟಗರಿ RD ನಂಬರ್ ಅಂದರೆ ವಿದ್ಯಾರ್ಥಿಯ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಸ್ಟೂಡೆಂಟ್ ಕಾಸ್ಟನ್ನು ಫಾದರ್ ಕಾಸ್ಟ್ ಸರ್ಟಿಫಿಕೇಟ್ ಫಾದರ್ ಕಾಸ್ಟ್ ಮದರ್ ಕಾಸ್ಟ್ ಸರ್ಟಿಫಿಕೇಟ್ ಮದರ್
ಕಾಸ್ಟ್ ಇವುಗಳನ್ನು ಅಪ್ಡೇಟ್ ಮಾಡಬಹುದು ಇದರ ಜೊತೆಗೆ ಬಿಲಾಂಗ್ ಟು ಪೀಪಲ್ ಬಿಪಿಎಲ್ ಅಂದರೆ ವೆದರ್ ಸ್ಟೂಡೆಂಟ್ ಬಿಲಾಂಗ್ ಟು ಬಿಪಿಎಲ್ ಅಂತಕ್ಕಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಎಸ್ ಅನ್ಬೋದು ನೋ ಅನ್ಬೋದು ಎಸ್ ಅಂದಾಗ ಇಲ್ಲಿ ಬಿಪಿಎಲ್ ಕಾರ್ಡ್ ನಂಬರ್ ಅನ್ನು ಕೊಡಬೇಕಾಗುತ್ತೆ ಅದರ ಜೊತೆಗೆ ಭಾಗ್ಯಲಕ್ಷ್ಮಿ ಬಾಂಡ್ ನಂಬರ್ ಇದ್ದರೆ ಅದನ್ನು ಎಂಟ್ರಿ ಮಾಡುವುದು ಇತ್ತೀಚೆಗೆ ಇದನ್ನು ಸ್ಟಾಪ್ ಮಾಡಲಾಗಿದೆ ಹಿಂದಿನ ವಿದ್ಯಾರ್ಥಿಗಳಲ್ಲಿ ಇದ್ದರೆ ಅದನ್ನು ಎಂಟ್ರಿ ಮಾಡಬಹುದು ಅಂತಕ್ಕಂಥದ್ದು ಇನ್ನು ಸ್ಪೆಷಲ್ ಕೆಟಗರಿ ಅಂತಿರುತ್ತೆ ಅದನ್ನು ಕೂಡ ನಾವು ಎಂಟ್ರಿ ಮಾಡಬಹುದು ಇಲ್ಲಿ ನೆನಪಿರಲಿ ಇತ್ತೀಚಿನ ದಿನಗಳಲ್ಲಿ ಎಂ ಡಿ ಎಂ ಅಂದರೆ ಮಿಡ್ ಡೇ ಮೀಲ್ಸಿನ ಸಾಧಿಲ್ವಾರು ವೆಚ್ಚ ವಿದ್ಯಾರ್ಥಿಯ ಒಂದು ಪೌಷ್ಟಿಕ ಮಟ್ಟವನ್ನು ಕಾಪಾಡಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ತಯಾರು ಮಾಡಲು ತಗಲುವ ವೆಚ್ಚವನ್ನು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮಾ ಮಾಡುವ ಒಂದು ವ್ಯವಸ್ಥೆ ಜಾರಿಯಲ್ಲಿರೋದ್ರಿಂದ ನೆನಪಿರಲಿ ಸ್ಟೂಡೆಂಟ್ ಬ್ಯಾಂಕ್ ಡಿಟೇಲ್ಸ್ ಅದು ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಜೊತೆಗೆ ಇತರೆ ವಿದ್ಯಾರ್ಥಿಗಳ ಎಲ್ಲ ಮಾಹಿತಿಯನ್ನು ಇಲ್ಲಿ ನೀಡಬೇಕಾಗತ್ತೆ ನೆನಪಿರಲಿ ಬ್ಯಾಂಕ್ ಡಿಟೇಲ್ಸನ್ನು ಕೊಡುವಾಗ ಸರಿಯಾದ ಬ್ಯಾಂಕ್ ನೇಮ್ ಬ್ಯಾಂಕ್ ಅಕೌಂಟ್ ನಂಬರ್ ಬ್ಯಾಂಕ್ IFSC ಕೋಡನ್ನು ನೀಡಬೇಕಾಗತ್ತೆ ಕಾರಣ ಇಷ್ಟೇ ಇತ್ತೀಚಿನ ದಿನಗಳಲ್ಲಿ ಕೆಲವು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಒಂದು ಬ್ಯಾಂಕ್ ಅಡಿಯಲ್ಲಿ ಅಂದರೆ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅಡಿಯಲ್ಲಿ ತೆಗೆದುಕೊಂಡು ಬಂದಿರೋದರಿಂದ ನಾವು ಹೊಸ ಪಾಸ್ಬುಕ್ಕನ್ನು ನೋಡಿಯೇ ಈ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ ಇದೆಲ್ಲವನ್ನು ಅಪ್ಡೇಟ್ ಮಾಡಿದ ಮೇಲೆ ಈ ಸೆಕ್ಷನ್ನನ್ನು ನಾವು ಏನು ಮಾಡ್ಬೋದು ಅಪ್ಡೇಟ್ ಅಂತ ಕೊಟ್ಟರೆ ಈ ಭಾಗದ ಮಾಹಿತಿ ಅಪ್ಡೇಟ್ ಆಗುತ್ತೆ ಇದರ ಜೊತೆಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ ಮಗುವಿಂದು ಆ ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೂಡ ನಾವಿಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಜೊತೆಗೆ ಸ್ಕೂಲ್ ಅಡ್ಮಿಷನ್ ಡೇಟ್ ಸಾಮಾನ್ಯವಾಗಿ ನಾವು SATS ಅಲ್ಲಿ ದಾಖಲಾತಿ ಮಾಡುವಾಗ ನಮ್ಮ ಒನ್ ನಂಬರ್ ರಿಜಿಸ್ಟರ್ಗೆ ತಕ್ಕಂತೆ ಅಂದರೆ ನಮ್ಮ ಒನ್ ನಂಬರ್ ರಿಜಿಸ್ಟರ್ನಲ್ಲಿ ದಾಖಲಾದ ದಿನಾಂಕವನ್ನು ಹಾಕದೆ ಆ ದಿನದ ಅಡ್ಮಿಷನ್ ಡೇಟನ್ನು ಹಾಕಿ ಅಡ್ಮಿಟ್ ಮಾಡಿಕೊಂಡಿರ್ತೇವೆ ಅಂತಹ ಡೇಟನ್ನು ತಿದ್ದುಕೊಳ್ಳೋದಕ್ಕೆ ಮತ್ತೊಂದು ಅವಕಾಶ ಇರುತ್ತೆ ಇದು ಅವಕಾಶವನ್ನು ನಾವು ಬಳಸಿಕೊಂಡು ಮಗುವಿನ ಮೊಬೈಲ್ ನಂಬರ್ ಜೊತೆಗೆ ಅಡ್ಮಿಷನ್ ಡೇಟನ್ನು ನಾವು ಅಪ್ಡೇಟ್ ಮಾಡಬಹುದು ಇದಾದ ಮೇಲೆ ಅಪ್ಡೇಟನ್ನು ಕೊಟ್ಟರೆ ಮಗುವಿನ ಮಾಹಿತಿ ಅಂದರೆ ಮಗುವಿನ ಪರ್ಸ್ನಲ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವೂ ಕೂಡ ಅಪ್ಡೇಟ್ ಆಗುತ್ತೆ ಅಂತಕ್ಕಂಥದ್ದು